ಗಳನ್ನ ತಂದಿದ್ದು ಯಾಕೆ ಅನ್ನುವಂತಹ ಕಾರಣವನ್ನ ಕೂಡ ಕೇಳಿದ್ದಾರೆ. ನನ್ನ ಗಮನಕ್ಕೆ ತರದೆ ನಿರ್ಧಾರವನ್ನ ಹೇಗ್ ತೆಗೆದುಕೊಂಡ್ರಿ? ಬಿಐಇಸಿಕೆ ಕೇರ್ ಸೆಂಟರ್ ಗೆ ಬೆಡ್ ಗಳನ್ನ ಖರೀದಿ ಮಾಡಿ ಆಂಬ್ಯುಲೆನ್ಸ್ ಯಾಕೆ ಇನ್ನು ಕೂಡ ಖರೀದಿ ಆಗಿಲ್ಲ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂದಿನ ಸಭೆಯ ವೇಳೆಗೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗಬೇಕು, ಇಲ್ಲವಾದಲ್ಲಿ ನಿಮ್ಮ ಮೇಲೇನೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಬಿಸಿ ಮುಟ್ಟಿಸಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಐಇಸಿ ಅಕ್ರಮದ ಬಗ್ಗೆ ನ್ಯೂಸ್ ಏಟಿನ್ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಬೆಡ್ ಗಳನ್ನ ಬಾಡಿಗೆ ಪಡೆದುಕೊಳ್ಳುವುದರ ಅಕ್ರಮದ ಬಗ್ಗೆ ವರದಿಯನ್ನ ಮಾಡಿತ್ತು. ಇದೇ ಜುಲೈ 9ರಂದೇ ಅಕ್ರಮದ ಸುಳಿವನ್ನ ಕೊಟ್ಟಿತ್ತು ನ್ಯೂಸ್ ಏಟಿನ್ ಕನ್ನಡ. ಯಾವ ಕಾರಣಕ್ಕಾಗಿ ಬಾಡಿಗೆಗೆ ಅಲ್ಲಿ ಹಾಸಿಗೆಗಳನ್ನ ಆಗಿರಬಹುದು ಅಥವಾ ದಿಂಬುಗಳನ್ನು ತೆಗೆದುಕೊಳ್ಳಲಾಗುತ್ತೆ, ಅದರ ಹೊರತಾಗಿ ಅಧಿಕಾರಿಯೊಬ್ಬರು ಕೂಡ ಪತ್ರವನ್ನ ಬರೆದಿದ್ರು. ಐಎಎಸ್ ಅಧಿಕಾರಿಯೊಬ್ಬರು ಪತ್ರವನ್ನ ಬರೆದಿದ್ರು. ಐಎಎಸ್ ಅಧಿಕಾರಿಯೊಬ್ಬರಿಂದ ಪತ್ರದಲ್ಲಿ ಹೇಳಿದ ಹಾಗೆ ಈ ಒಂದು ಬಿಐಸಿಯಲ್ಲಿ ಹಾಸಿಗೆ ಆಗಿರ್ಬೋದು ದಿಂಬುಗಳನ್ನ ಖರೀದಿ ಮಾಡಬೇಕೆ ಹೊರತು ಈಗಾಗಲೇ ಬಾಡಿಗೆಗೆ ಬೇಡ, ಆ ಬಾಡಿಗೆಯ ದರವೇ ದುಪ್ಪಟ್ಟ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ನ್ಯೂಸ್ ಏಟಿನ್ ಕನ್ನಡ ಅವತ್ತೇ ಈ ಒಂದು ಅಕ್ರಮದ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿತ್ತು. ಲೆಕ್ಕಕ್ಕೆ ಇಡದೆ ಬೆಡ್ ನ ಬಾಡಿಗೆಯನ್ನ ಪಡೆದಿರುವ ವಿಚಾರ ಅಧಿಕಾರಿಯ ಪತ್ರದೊಂದಿಗೆ ನ್ಯೂಸ್ ಏಟಿನ್ ವರದಿಯನ್ನ ಕೂಡ ಮಾಡಿತ್ತು. ಈಗ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಇವತ್ತು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಅಧಿಕಾರಿಗಳಿಗೆ ಇವತ್ತು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಒಂದ್ ಕಡೆ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ಮಾಡಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಒಂದಷ್ಟು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಲಾಕ್ಡೌನ್ ಬೇಕು ಅನ್ನುವ ಅಭಿಪ್ರಾಯ, ಕೆಲವು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಬೇಡ ಅನ್ನುವಂತಹ ಅಭಿಪ್ರಾಯ. ಸದ್ಯಕ್ಕೆ ಈಗ ಈ ಒಂದು ಮೀಟಿಂಗ್ ನಲ್ಲಿ ಯಾವ ತೀರ್ಮಾನಕ್ಕೆ ಬರಲಾಗಿದೆ ಕೃಷ್ಣ? ಕವಿತಾ, ಈಗಾಗಲೇ ಪ್ರಮುಖವಾಗಿ ಲಾಕ್ಡೌನ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ಚರ್ಚೆ ಆಯಿತು. ಪ್ರತಿ ಜಿಲ್ಲಾಧಿಕಾರಿಗಳ ಜೊತೆಗೆ 11 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಚರ್ಚೆಯನ್ನು ಮಾಡಿದರು. 11 ಜಿಲ್ಲೆಯಲ್ಲಿ ಪ್ರಮುಖವಾಗಿ 5 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ 5 ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಇನ್ನು 7 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಲಾಕ್ಡೌನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತೀರ್ಮಾನವನ್ನು ಮಾಡಿದರೆ, ಆದರೆ ಪ್ರಮುಖವಾಗಿ ಅದನ್ನು ಸಂಪೂರ್ಣವಾದಂಥ ಅಧಿಕಾರವನ್ನು ಡಿ ಸಿಗಳಿಗೆ ಕೊಟ್ಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಕೂಡ ಎಷ್ಟು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಜಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಕಟ ಆಗುತ್ತೆ. ಸದ್ಯಕ್ಕೆ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾವೆಲ್ಲ ಲಾಕ್ಡೌನ್ ಬಗ್ಗೆ ಈಗಾಗಲೇ ಜಿಲ್ಲೆಯ ಎಲ್ಲ ಕಂಪ್ಲೀಟ್ ಆಗಿ ವರದಿಯನ್ನು ತೆಗೆದುಕೊಂಡಿದ್ದಾರೆ, ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಯಾವ ಡಿ ಸಿಗಳು ಏನು ಹೇಳಿದ್ರು ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಲಾಕ್ಡೌನ್ ಮಾಡಬೇಕು ಮತ್ತೆ ಲಾಕ್ಡೌನ್ ಮಾಡಿದ್ರೆ ಯಾವೆಲ್ಲ ಪ್ರಮುಖವಾಗಿ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಚರ್ಚೆಯನ್ನು ಮಾಡ್ತಿದ್ದಾರೆ. ಇನ್ನು ಉಳಿದಿರತಕ್ಕಂತಹ ಮೈಸೂರು ಆಗಿರ್ಬೋದು, ಬೆಳಗಾವಿ ಸೇರಿದಂತೆ ಪ್ರಮುಖವಾಗಿ 5 ಜಿಲ್ಲೆಗಳೇನಿದ್ವೆ ಆ ಒಂದು 5 ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಬೇಡ ಅನ್ನೋದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಡಿ ಸಿಗಳು ತಿಳಿಸಿರುವಂಥದ್ದು. ಅದಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈಗ ಲಾಕ್ಡೌನ್ ಬೇಡ ಅನ್ನೋ ಒಂದು ಮಾತನ್ನು ಹೇಳಿದರೆ, ಆದರೆ ಲಾಕ್ಡೌನ್ ಇಲ್ಲದೇ ನೀವು ಕೊರೋನಾವನ್ನು ಕಂಟ್ರೋಲ್ ಮಾಡಬೇಕು, ಜೊತೆಗೆ ಕೊರೋನಾ ಸೋಂಕಿತರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಕಡಕ್ ಸೂಚನೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಪ್ರಮುಖವಾಗಿ ಲಾಕ್ಡೌನ್ ಸಂಬಂಧಪಟ್ಟಂತೆ, ಮಾರ್ಗಸೂಚಿ ಸಂಬಂಧಪಟ್ಟಂತೆ ಪ್ರಕಟ ಮಾಡೋ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೆಲ ಮಾರ್ಗಸೂಚಿಗಳನ್ನು ಕೂಡ ಪ್ರಕಟ ಮಾಡೋದಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇವಾಗ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಿದ್ದಾರೆ. ಕೃಷ್ಣ, ಈಗ ಇನ್ನೊಂದು ಕಡೆ ನಾವು ಮೊನ್ನೆನೆ ಈ ಒಂದು ಸ್ಟೋರಿಯನ್ನು ಕೂಡ ಬಿತ್ತರ ಮಾಡಿದ್ವಿ ಜುಲೈ 9ನೇ